ಸರ್, ಈಗ ಮೇನ್ ಲೀಡ್ ಆಗಿ 43 ವರ್ಷದಿಂದ ಜರ್ನಿ ಸರ್, ಬಟ್ ಬಾಲ್ ನಟನಾಗಿ 53 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಧೂಮಕೇತು ಫಸ್ಟ್ ಸಿನಿಮಾ ನಿಮ್ದು, 53 ವರ್ಷ ಸುದೀರ್ಘವಾದಂಥ ಜರ್ನಿ ಸರ್. ಬಾಲ ನಟ ಅನ್ನೋದಕ್ಕಿಂತಲೂ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ನೋಡಿದಂಥವ್ರು ನೀವು. ಈ ಒಂದು ಕ್ರೇಜು, ಈ ಒಂದು ಜನಗಳ ಒಂದು ನಿರೀಕ್ಷೆಗಳು ಯಾವತ್ತೂ ಕಮ್ಮಿ ಆಗದಿರೋಂತಹ ಏಕೈಕ ನಟ, 4 ಜನರೇಷನ್ ನೋಡಿದ್ರೆ ಸರ್ ನೀವು. ಸರ್, ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ, ಆಯಿತಾ? ಬೇರೆ ವಿಷಯ ಕಡೆ ಕಣ್ಣು ಹೋಗೋದಿಲ್ಲ, ಮನಸ್ಸು ಹೋಗೋದಿಲ್ಲ. ಯಾಕೆ ಸರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿಲ್ಲ, ಯಾಕೆ ಸರ್ ಮನೆ ಮಾಡ್ಕೊಂಡಿಲ್ಲ, ನನಗೆ ಅದ್ರ ಮೇಲೆ ಗಮನನೇ ಇರಲಿಲ್ಲ. ನನಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ ನನಗೆ. ನನಗೆ ಇವತ್ತು ದುಡ್ಡು ಕೊಡಿ ನೀವು, 1,000 ಕೋಟಿ ಕೊಡಿ, 1,000 ಕೋಟಿಲಿ ಸಿನಿಮಾ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ. 1,000 ಕೋಟಿ ಕೊಡಿ, 1 ಕೋಟಿಲಿ ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಬೇರೆ ಬರೋಲ್ಲ ನನಗೆ, ಬೇರೆ ಬ್ಯಾಡವೂ ಬೇಡ ಅಂತ ಮನಸ್ಸು ತುಂಬ ಹೊಡ್ಕೊಳ್ಳುತ್ತೆ. ಇಷ್ಟನೂ ಇಲ್ಲ ನನಗೆ. ಸಪೋಸ್ ರಿಯಲ್ ಎಸ್ಟೇಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತಿದ್ದೆ ನಾನು? ಸಾಕು ಸಿನಿಮಾ ಅಂತ ರೆಸ್ಟ್ ಮನೇಲಿ ಬಿದ್ದಿರ್ತಿದ್ದೆ ನಾನು. ಸೊ ದೇವ್ರು ಅದಕ್ಕೆ ನನಗೆ ಅವಕಾಶನ ಕೊಟ್ಟಿಲ್ಲ. ಇಲ್ಲ, ನೀನು ಇಲ್ಲಿ ಇದೆ ಕೆಲಸ, ಇಲ್ಲಿ ಮಾಡೋವಂಥದ್ದಿದೆ. ಆಮೇಲೆ ಕನಸುಗಳು ಪರಿಸ್ಥಿತಿಗೆ ತಕ್ಕಾಗಿ ಮಾಡೋಕ್ಕಾಗಲಿಲ್ಲ, ಕೆಲವೆಲ್ಲ ಉಳ್ಕೊಂಬಿಟ್ಟಿದೆ ಹಂಗೆ. ಅದು ನನ್ನ ಪರಿಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ಎಲ್ಲ ಗೊಂದಲಗಳಲ್ಲಿದೆ. ಬಟ್ ನನ್ನ ತಾಕತ್ತು, ನನ್ನ ಒಳಗಿರೋ ಆಸೆ ಕನಸಿದೆಯಲ್ಲ, ಅದು ಯಾವತ್ತೂ ಕಡಿಮೆ ಆಗಿಲ್ಲ. ಅದನ್ನು ಪೂರ್ತಿ ಜನಗಳಿಗೆ ಕೊಡೋಕ್ಕಾಗಿಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ಕೊಂಡೇ ಬಂದೀನಿ, ನನಗೆ ಪ್ರೀತಿ ಬೇಕು ಸಿನಿಮಾ ಮಾಡಬೇಕಾದ್ರೆ. ನಮ್ಮಪ್ಪ ಕೊಟ್ಟಿದ್ದ ಪ್ರೀತಿ ಬೇಕು, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದ ಪ್ರೀತಿ ಕೊಡಬೇಕು ನನಗೆ. ಅದು ಕೊಡೋಕ್ಕಾಗೋದು ಯಾರು ಇವಾಗ? ಈ ಜನ ಕೊಡಬೇಕು. ಅದು ಕೊಟ್ಟರೆ ನೀವು ತಲೆ ಎತ್ಕೊಂಡು ಓಡಾಡ್ತೀರ. ನೀವು ಕೊಡಲಿಲ್ಲ ಅಂದರೆ ನಾನು ಕುಗ್ತೀನಿ ನಿಮ್ಮ ಜೊತೆ ಅಷ್ಟೇ. ಆ ನಂಬಿಕೆ ಕೊಡಬೇಕು ನೀವು. ನನ್ನ ಕೇಳಿ ತಾಕತ್ತು ಇವತ್ತಿಗೂ ಇದೆ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ದೋಬಲ್ ದುಡ್ಡು ಹಾಕೋಕ್ಕೆ ಬಂದಿಲ್ಲ. ಮನಸ್ಸಲ್ಲಿ ಜನರನ್ನ ಸೇರಿಸ್ಕೊಳ್ಳೋದು ಅಷ್ಟೇ ಗೊತ್ತಿದೆ ನನಗೆ. ನನಗೆ ಬೇರೆ ಅಭ್ಯಾಸ ಇಲ್ಲೂ ಇಲ್ಲ, ಬೇಕಾಗೂ ಇಲ್ಲ ನನಗೆ. ಸರ್, ಈ ಬಾಡಿಗೆ ನಿಮ್ಗೆ ಸಿಕ್ಕಂಥ ಬೆಸ್ಟ್ ಗಿಫ್ಟ್ ಏನು ಸರ್, ಯಾರಿಂದ? ನೀವೇನಾರು ಹೇಳ್ಕೊಳ್ರಿ, ನನಗೆ ಫಸ್ಟ್ ಸಿಕ್ಕೋದೇ ಶಿವ. ಯಾ ಶಿವನೇ, 2 ಗಿಫ್ಟ್ ಬಂತಿವಾಗ, 2 ಶಿವನೇ ಬಂದಿದ್ದು ಕೈಗೆ. ಅದು ಜನ ಎಲ್ಲರಿಗೂ ಗೊತ್ತಿದೆ ನನಗೆ ಶಿವ ಇಷ್ಟ ಅಂತ. ಅದು ಹಂಗೆ ಬಂದು ಸೇರ್ಕೊಳ್ಳಿ, ಯಾವುದೋ ಒಂದು ರೂಪದಲ್ಲಿ ಶಿವ ಬಂದು ನನ್ನ ಹತ್ರ ಪ್ರತಿಯೊಂದು ಅಕೇಶನಲ್ಲಿ ಸೇರ್ತಾ ಇರ್ತಾನೆ. ಹೆಸರಲ್ಲೂ ಶಿವ ಅಂದವ್ರು ಯಾರೋ ಬರ್ತಾರೆ, ಹಂಗೆ ಅದು ಬರ್ತಾ ಇರುತ್ತೆ ಅಷ್ಟೇ. ಅದು ನಾನು ನಾಯಕ ಇಲ್ಲ ರೀ, ಅದಕ್ಕೆ ನನ್ಗೆಲ್ಲ ಆಗಲ್ಲ ಇದು. ಐ ಆಮ್ ನಾಟ್ ಫಿಟ್ ಫಾರ್ ದಟ್.